ಇನ್ನು ಲೀವ್ ನಗರದಲ್ಲಿ, ಉಕ್ರೇನ್ನ ಲೀವ್ ನಗರದಲ್ಲಿ ಅನಾಥ ಮಕ್ಕಳಿಗೂ ಕೂಡ ಯುದ್ಧದ ಬಿಸಿ ತಟ್ಟಿದೆ. ಸುಮಾರು 200ಕ್ಕೂ ಹೆಚ್ಚು ಮಕ್ಕಳು ಅನಾಥರಾಗಿ ಬೀದಿ ಪಾಲಾಗಿದ್ದಾರಂತೆ. ಅಂದರೆ ಇವರ ತಂದೆ ತಾಯಿ ಪಾಪ ಎಲ್ಲಿದ್ದಾರೋ, ಯುದ್ಧದಲ್ಲಿ ಸತ್ತೋಗಿದ್ದಾರೋ ಇಲ್ವೋ ಏನು ಎತ್ತ ಅಂತಲೇ ಗೊತ್ತಿಲ್ಲ. ನಾಪತ್ತೆಯಾಗಿದ್ದಾರೆ, ಕಾಣೆಯಾಗಿದ್ದಾರೆ ಅಂತಕ್ಕಂಥ ಮಾಹಿತಿ. ಸೊ ಹಾಗಾಗಿ ಇವರೆಲ್ಲ ಅನಾಥರಾಗಿದ್ದಾರೆ. ನೋಡಿ, ಯುಕ್ರೇನ್ ಸರ್ಕಾರ ಯುದ್ಧ ಮಾಡೋದ್ರ ಜೊತೆಗೆ ಇವ್ರ ಕಡೆಯೂ ಗಮನ ಹರಿಸಬೇಕು. ಅಟ್ಲೀಸ್ಟ್ ಬೇರೆ ದೇಶಗಳಾದರೂ ಇವರಿಗೆ ತಾತ್ಕಾಲಿಕ ಆಶ್ರಯವನ್ನು ಕೊಡಬೇಕು. ಕರ್ಕೊಂಡು ಬಂದು ನಮ್ಮ ದೇಶದಲ್ಲಿ ನಾವು ಇಟ್ಕೋತೀವಿ ಅಂತ ಎಲ್ಲರನ್ನೂ ಟ್ರೈನ್ನಲ್ಲಿ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಾ. ಲೀವ್ ನಗರದಲ್ಲಿ ಅನಾಥ ಮಕ್ಕಳಿಗೂ ಕೂಡ ಯುದ್ಧದ ಬಿಸಿ ತಟ್ಟುತ್ತಾ ಇದೆ, ವಿಪರೀತವಾಗಿ ತಟ್ಟುತ್ತಾ ಇದೆ. 200 ಮಕ್ಕಳು ಅನಾಥರಾಗಿದ್ದಾರೆ, ಅನಾಥರಾಗಿ ಬೀದಿಗೆ ಬೀದಿ ಪಾಲಾಗಿದ್ದಾರೆ.